ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಕೊತ್ತಂಬರಿ ತೊಕ್ಕು ಮಾಡೋಣ. ಕೊತ್ತಂಬರಿ ತೊಕ್ಕು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 2 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿ ತೆಗೆದುಕೊಂಡಿದ್ದೀನಿ. ಒಣಮೆಣಸಿನಕಾಯಿ 1/32 ಒಣಮೆಣಸಿನಕಾಯಿ ತೆಗೆದುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಲಿಂಬೆಹಣ್ಣು ಗಾತ್ರಕ್ಕೆ ಹುಣಸೆ ಹಣ್ಣು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಿಂಗು, ಮೆಂತೆ ಸಾಸಿವೆ ಹುರಿದು ಪೌಡರ್ ಮಾಡಿ 1-2 ಸ್ಪೂನ್ ತೆಗೆದುಕೊಂಡಿದ್ದೀನಿ. ಬೆಲ್ಲ, ಹುಣಸೆ ಹಣ್ಣು ಎಷ್ಟು ಹಾಕ್ತೀವೋ ಅಷ್ಟೇ ಬೆಲ್ಲ. ಈಗ 1 ಬಾಣಲಿಯಲ್ಲಿ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ, ಇಲ್ಲಾಂದ್ರೆ ಘಾಟ್ ಆಗುತ್ತೆ. ಅದರಿಂದ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇದನ್ನು ತೆಗೆದು ಬಿಡೋಣ. ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕೋಣ. ಒಣಮೆಣಸಿನಕಾಯಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಅರ್ಧ ತೆಗೆದು ಬಿಡೋಣ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಒಂದೇ ಸರಿ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಅರ್ಧ ತೆಗೆದುಬಿಟ್ಟು ಅರ್ಧ ಕೊತ್ತಂಬರಿ ಸೊಪ್ಪು ಮತ್ತು ಇರೋ ಮಸಾಲೆಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಅರ್ಧ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ, ಉಪ್ಪು, ಹುಣಸೆ ಹಣ್ಣು, ಇದನ್ನ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಪೇಸ್ಟ್ ಆಗೋಗಿದೆ. ಈಗ ಇದನ್ನ 1 ಬಟ್ಲಲ್ಲಿ ತೆಗೆದುಕೊಂಡ್ಬಿಡೋಣ. ಈಗ ಮತ್ತೆ ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಬೆಲ್ಲ, ಉಪ್ಪು, ಒಂಚೂರು ನೀರು, ಹುಣಸೆ ಹಣ್ಣು ನೆನೆಸಿರ್ತೀವಲ್ಲ ಅದೇ ನೀರು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 1 ದಪ್ಪ ಪಾತ್ರೆ ಅಥವಾ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಹಿಂಗು, ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟು ಸಹ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಮಾಡೋಕ್ಕೆ 1.25 ಗಂಟೆ ಟೈಮ್ ಅಷ್ಟು ಹಿಡಿಸುತ್ತೆ. ಸೊ ಇದು ಮೆಂತೆ ಸಾಸಿವೆ ಪೌಡರು ಹಾಕ್ತಾ ಇದ್ದೀನಿ. ಕರ್ಬನ್ ಸೊಪ್ಪು ತೊಕ್ಕು ನೀವು ನೋಡಿರಬಹುದು, ಹಾಗೆ ಇದು ಕೊತ್ತಂಬರಿ ಸೊಪ್ಪಿನ ತೊಕ್ಕು ಮಾಡ್ತಾ ಇರೋದು. ಇದನ್ನು ಹೀಗೆ ಕುದಿಸ್ತಾ ಇರಬೇಕು ಗಟ್ಟಿಯಾಗೋವರೆಗೂ. ಇದು 45 ನಿಮಿಷ ಹಿಡಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಹೇಗೆ ನಾವು ಉಪ್ಪಿನಕಾಯಿಯಲ್ಲಿ 1/2 ಸ್ಪೂನ್ ಹಾಕಲ್ವೋ ಅದೇ ರೀತಿ ಇದರಲ್ಲೂ ಸಹ 1/2 ಸ್ಪೂನ್ ಹಾಕಬಾರ್ದು. ನೋಡಿ, ಕೊತ್ತಂಬರಿ ತೊಕ್ಕು ರೆಡಿ ಆಗಿಬಿಟ್ಟಿದೆ. ಇದು ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಕೊತ್ತಂಬರಿ ತೊಕ್ಕು ರೆಡಿ.